ಹಲೋ ಕುಮಾರ್ ಸರ್, ನೀವು ಹೇಗಿದ್ದೀರಾ? ಹಲೋ ಸಿದ್, ನಿಮ್ಮನ್ನು ನೋಡಿ ಸಂತೋಷವಾಯಿತು. ನಾನು ಚೆನ್ನಾಗಿದ್ದೇನೆ. COVID-19ಗೆ ವಿರುದ್ಧವಾಗಿ ನೀವು ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತಿರುವಿರಿ ಮತ್ತು ಸುರಕ್ಷತೆಯಿಂದ ಇರುವಿರಿ ಎಂದು ಭಾವಿಸುತ್ತೇನೆ. ಹೌದು ಸರ್, ನಾನು ಕ್ಷಮವಾಗಿದ್ದೇನೆ. ಕೆಲಸ ಹೇಗೆ ನಡೆಯುತ್ತಿದೆ? ನಾವು ಬಹಳ ಬ್ಯುಸಿ ಇದ್ದೇವೆ ಸಿದ್. ಈಗಿನ ಸಮಯದಲ್ಲಿ ಜನರು ತಮ್ಮ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಲ್ಲಿ, ವಿಮೆ ಮಾಡಿಸುವುದು ಇತ್ಯಾದಿಗಳ ಮೂಲಕ ಬಹಳ ಗಂಭೀರವಾಗಿ ತಮ್ಮ ಆರ್ಥಿಕ ಯೋಜನೆಗಳನ್ನು ಪರಿಗಣಿಸುತ್ತಿದ್ದಾರೆ. ನನಗೆ ಅದು ಪೂರ್ಣವಾಗಿ ಅರ್ಥವಾಗುತ್ತದೆ. ಉದಾಹರಣೆಗೆ ಈ ಲೋನ್ ಮೊರಟೋರಿಯಂ ಅನ್ನು ತೆಗೆದುಕೋ. ಹಣವನ್ನು ಉಳಿತಾಯ ಮಾಡಲು ಒಂದು ಅದ್ಭುತವಾದ ಮಾರ್ಗ. ಇಲ್ಲವಾದಲ್ಲಿ ಎಲ್ಲವೂ EMI ಮೂಲಕ ಹೋಗಿರುತ್ತಿತ್ತು. ನಾನು ಅದನ್ನು ಆಯ್ಕೆ ಮಾಡಿಕೊಳ್ಳಲು ಯೋಚಿಸುತ್ತಿದ್ದೇನೆ. ಸರಿ ಸಿದ್, ನೀನು ನನ್ನನ್ನು ಕೇಳುವುದಾದ್ರೆ ಲೋನ್ ಮೊರಟೋರಿಯಂ ಅನ್ನು ಆಯ್ಕೆ ಮಾಡುವುದಕ್ಕೂ ಮುನ್ನ ನೀನು ಅದರ ಬಗ್ಗೆ ಒಮ್ಮೆ ಸರಿಯಾಗಿ ಆಲೋಚಿಸಬೇಕಾಗುತ್ತದೆ. ನೀವು ಹೀಗೆ ಹೇಳುತ್ತಿದ್ದೀರಿ ಸರ್? ನೋಡು, ಮೊದಲಿಗೆ ಸಾಲದ ಕಂತುಗಳನ್ನು ಕೆಲವು ತಿಂಗಳುಗಳವರೆಗೆ ಮುಂದೂಡಲು ಮಾತ್ರ ಲೋನ್ ಮೊರಟೋರಿಯಂ ಅನ್ವಯಿಸುತ್ತದೆ. ಇದು ಸಾಲ ಮನ್ನಾ ಅಲ್ಲ. ನಿಮ್ಮ ಸಾಲದ ಕಂತುಗಳನ್ನು ನೀವು ನಂತರ ಪಾವತಿಸಬೇಕಾಗುತ್ತದೆ. ಓ, ನನಗೆ ಇದು ತಿಳಿದಿರಲಿಲ್ಲ. ಮತ್ತು ಅದು ಮಾತ್ರವೇ ಅಲ್ಲ, ಮೊರಟೋರಿಯಂನ ಸಂದರ್ಭದಲ್ಲೂ ಸಹ ಉಳಿದಿರುವ ಸಾಲದ ಮೊತ್ತವು ಬಡ್ಡಿಯನ್ನು ಹೆಚ್ಚಿಸುತ್ತದೆ. ಬಡ್ಡಿಯ ಮೊತ್ತವು ಬಾಕಿ ಮೊತ್ತಕ್ಕೆ ಸೇರಿಸಲಾಗುತ್ತದೆ ಮತ್ತು ಅದನ್ನು ನಂತರ ಹೆಚ್ಚುವರಿ EMIಗಳಾಗಿ ಪಾವತಿಸಬೇಕಾಗುತ್ತದೆ. ಹೆಚ್ಚುವರಿ ಬಡ್ಡಿಯೇ ಮತ್ತು ಹೆಚ್ಚಿದ ಲೋನ್ ಅವಧಿ? ಖಂಡಿತ, ನಾನು ವಿವರಿಸುತ್ತೇನೆ. ನಿಮ್ಮ ಬಾಕಿ ಇರುವ ಸಾಲದ ಮೊತ್ತವು ಸುಮಾರು 15% ವಾರ್ಷಿಕ ಬಡ್ಡಿದರದಲ್ಲಿ 1,00,000 ರೂಪಾಯಿಗಳು ಎಂದು ತಿಳಿದುಕೊಳ್ಳಿ. ನಿಮ್ಮ ಸಾಲದ ಅವಧಿಯ ಉಳಿದ 36 ತಿಂಗಳುಗಳಿಗೆ ಪ್ರತಿ ತಿಂಗಳು 3,500 ರೂಪಾಯಿಗಳಂತೆ ಪಾವತಿಸುತ್ತಿದ್ದೀರಿ. ನೀವು 6 ತಿಂಗಳ ಮೊರಟೋರಿಯಂ ಅನ್ನು ಆಯ್ಕೆ ಮಾಡಿಕೊಂಡಲ್ಲಿ ಮೊರಟೋರಿಯಂನ ಅಡಿಯಲ್ಲಿ ನಂತರ 6 ತಿಂಗಳ EMIಗಳನ್ನು ಪಾವತಿಸುವುದಲ್ಲದೆ ನೀವು ನಂತರ 4 ಹೆಚ್ಚುವರಿ EMIಗಳ ರೂಪದಲ್ಲಿ ಹೆಚ್ಚುವರಿ ಬಡ್ಡಿಯ ರೂಪಾಯಿ 12,500 ಪಾವತಿಸಬೇಕಾಗಬಹುದು. ಹೆಚ್ಚುವರಿ ಬಡ್ಡಿಯನ್ನು ಪಾವತಿಸಲು ನೀವು ತಯಾರಾಗಿ ಇರುವಿರೇ? ಸಾಧ್ಯವಿಲ್ಲ ಸರ್, ನಾನು ಯಾವುದೇ ರೀತಿಯ ಅಧಿಕ ಮೊತ್ತವನ್ನು ಪಾವತಿಸಲು ಬಯಸುವುದಿಲ್ಲ. ಸ್ಪಷ್ಟವಾಗಿ ಹೇಳಿದರೆ ಸಿದ್, COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಆರ್ಥಿಕ ತೊಂದರೆಯನ್ನು ಅನುಭವಿಸುತ್ತಿರುವವರಿಗೆ ಸಹಾಯ ಮಾಡುವುದು ಇದರ ಉದ್ದೇಶವಾಗಿದೆ. ನಿನಗೆ ಸರಿಯಾದ ಸಮಯದಲ್ಲಿ ಸಂಬಳ ಸಿಗುತ್ತಿರುವುದರಿಂದ ಪ್ರತಿ ತಿಂಗಳು ಸರಿಯಾಗಿ EMI ಪಾವತಿಸುವ ನಿಮ್ಮ ಉತ್ತಮ ಅಭ್ಯಾಸವನ್ನು ಮುರಿಯುವುದನ್ನು ನೀವು ತಪ್ಪಿಸಬೇಕು. ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ ಸರ್. ಸ್ವಲ್ಪ ಹಣವನ್ನು ಉಳಿಸುವ ನನ್ನ ಉತ್ಸಾಹದಲ್ಲಿ ನಾನು ಅನಗತ್ಯವಾಗಿ ಹೆಚ್ಚುವರಿ ಹಣವನ್ನು ಪಾವತಿಸಿ ನನ್ನ ಸಾಲದ ಅವಧಿಯನ್ನು ವಿಸ್ತರಿಸುತ್ತಿದ್ದೆ. ನೀವು ಅರ್ಥ ಮಾಡಿಕೊಂಡಿದ್ದಕ್ಕೆ ನನಗೆ ಖುಷಿಯಾಯಿತು. ವಾಸ್ತವವಾಗಿ ನಿಮ್ಮ ಸಾಲದ ಮೇಲಿನ ಬಡ್ಡಿ ಮತ್ತು ಅಧಿಕಾರಾವಧಿಯ ಮೇಲೆ ಮೊರಟೋರಿಯಂ ಬೀರುವ ಪರಿಣಾಮಗಳನ್ನು ತಿಳಿಯಲು ನೀವು ಬಯಸಿದರೆ ನೀವು ಮೊರಟೋರಿಯಂ ಬಡ್ಡಿ ಕ್ಯಾಲ್ಕುಲೇಟರ್ ಎಂಬ ಸಾಧನವನ್ನು ಬಳಸಬಹುದು. ಮತ್ತು ನಿಮ್ಮ ಯಾವುದೇ ಸ್ನೇಹಿತರು ಈಗಾಗಲೇ ಮೊರಟೋರಿಯಂನ್ನು ಪಡೆದಿದ್ದರೆ ಬಡ್ಡಿ ಹೊರೆಯನ್ನು ತಪ್ಪಿಸಲು ಅವರು ತಮ್ಮ ಮುಂದೂಡಲ್ಪಟ್ಟ EMIಗಳನ್ನು ತ್ವರಿತವಾಗಿ ಪಾವತಿಸಬಹುದು. ಖಂಡಿತವಾಗಿಯೂ ಸರ್, ಮತ್ತು ನನಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಸಹಾಯ ಮಾಡುವುದರಲ್ಲಿ ಬಹಳ ಸಂತೋಷವಾಗುತ್ತದೆ ಸರ್.